ಎಲ್ಲರಿಗೂ ಮುಂಚೆನೆಯ ಶುಭಾಶಯಗಳು. ನನ್ನ ಹೆಸರು ಉಮೇರ ತರನ್ನು, ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಸಾಯಿ ಡೇಗಾಮ್ ರೆಸಿಡೆನ್ಶಿಯಲ್ ಸ್ಕೂಲ್ ಸೇಡಂ. ನಮ್ಮ ಕನ್ನಡ ಗುರುಗಳ ಹೆಸರು ಸುಜಾತ ಮಿಸ್. ಕನ್ನಡ ಪಾಠ ತರಕಾರಿಗಳ ಬೇಳ. ಇಂದು ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ತರಕಾರಿಗಳ ಮೇಳ ಏರ್ಪಟ್ಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ತರಕಾರಿಗಳ ತಂಡ ಸೇರಿದೆ. ಈ ಕಾರ್ಯಕ್ರಮದಲ್ಲಿ ಸೊಪ್ಪು ತರಕಾರಿಗಳು ಒಂದೊಂದಾಗಿ ಬಂದು ತಮ್ಮ ತಮ್ಮ ಗುಣ ವಿಶೇಷದ ಬಗ್ಗೆ ಮಾತನಾಡಬೇಕೆಂದು ಬಯಸುತ್ತೇನೆ. ಮೊದಲನೇದಾಗಿ ನಾನು ವೇದಿಕೆ ಮೇಲೆ ಹಿರಿಯರಿಗುವ ಹಿರೇಕಾಯಿಯನ್ನು ಬರಮಾಡಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಯಾರ ಮಲ್ಲೀರ, ನನ್ನ ಮೈಬಣ್ಣ ಹಸಿರು. ನಾನು ಭಾರತದಲ್ಲಿಯೇ ಹುಟ್ಟಿದ್ದು, ಚಪ್ಪಾತ ಬಳಿಯಲ್ಲಿ ಜೋತು ಬೀಳುತ್ತೇನೆ. ನಾನೆಂದರೆ ನಿಮಗೆಲ್ಲ ತುಂಬಾ ಇಷ್ಟವಲ್ಲವೇ? ನನ್ನ ಹೆಸರನ್ನು ಕೇಳಿದರೆ ಹಿರಿ ಹಿರಿ ಹಿಗ್ಗುತ್ತೀರಿ. ಈಗಲಾದರೂ ತಿಳಿಯಿದೆ ನಾನು ಯಾರೆಂದು. ನಾನೇ ಹಿರೇಕಾಯಿ. ನನ್ನಲ್ಲಿ ಎ ಮತ್ತು ಸಿ ಅನ್ನಾಂಗದ ಜೊತೆಗೆ ಖನಿಜಾಂಶವಿದೆ. ನನ್ನನ್ನು ಪಲ್ಯ, ಸಾಂಬಾರ್, ಬಜ್ಜಿಗಳಲ್ಲಿ ಬಳಸುತ್ತಾರೆ. ನಾನು ಜನರಿಗೆ ಆರೋಗ್ಯ ಹಾಗೂ ರುಚಿ ನೀಡುತ್ತೇನೆ. ನನ್ನನ್ನು ಪ್ರತಿನಿತ್ಯ ಸೇವಿಸಿ ಆರೋಗ್ಯವಂತರಾಗಿರಿ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಹಿರೇಕಾಯಿಯ ಸಂಧ್ಯಾರಾಣಿ. ಈಗ ನಾನು ವೇದಿಕೆ ಮೇಲೆ ಮೆಣಸಿನಕಾಯಿಯನ್ನು ಬರಮಾಡಿಕೊಳ್ಳುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮೆಣಸಿನಕಾಯಿ. ನನ್ನ ಬಣ್ಣ ಹಸಿರುವನ್ನು ನಾನು ನೋಡಲು ಸುಂದರವಾಗಿದ್ದೇನೆ. ನನ್ನನ್ನು ತಿಂದರೆ ಹಾ ಅನ್ನುತ್ತಿರಲ್ಲವೇ? ನನ್ನನ್ನು ಪ್ರತಿದಿನ ಸೇವಿಸಿರಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಇಷ್ಟು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೆಣಸಿನಕಾಯಿ ಶ್ರದ್ಧ. ಈಗ ನಾನು ವೇದಿಕೆ ಮೇಲೆ ಈರುಳ್ಳಿಯನ್ನು ಬರಮಾಡಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಏಕೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಣು ಮುಚ್ಚಿ ತೀರಿ ಒಯ್ದಾಗ ಮಾತ್ರ ಕಣ್ಣಿನಲ್ಲಿ ನೀರು ಬರುತ್ತದೆ. ನಾನು ಯಾರಂತ ಗೊತ್ತಾಯ್ತಾ? ನಾನೇ ಈರುಳ್ಳಿ. ನನ್ನ ತವರೂರು ನೆಲ ಚೀನಾ ದೇಶ, ಆದರೆ ಭಾರತದಲ್ಲಿ ವಾಣಿಜ್ಯ ಬೆಳೆಯಾಗಿ ಸ್ಥಾನ ಪಡೆದಿದ್ದೇನೆ. ನನ್ನನ್ನು ಇಂಗ್ಲಿಷ್ನಲ್ಲಿ ಆನಿಯನ್, ತೆಲುಗುನಲ್ಲಿ ಎರಗಡ, ತಮಿಳಿನಲ್ಲಿ ಬಂಗಾಯ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ ಇರಿ ಎಂದು ಕರೆಯುತ್ತಾರೆ. ನನ್ನಲ್ಲಿ ಅಗತ್ಯವಾದ ಸಿ ಜೀವಸತ್ವ, ಪಲ್ಯ, ಸಾಂಬಾರ್, ಉಪ್ಪಿಟ್ಟು, ಕೋಸಂಬರಿ ಮುಂತಾದ ಅಡುಗೆಗಳಲ್ಲಿ ಬೆಳೆದರೆ ಆಹಾ ಏನು ರುಚಿ! ನನ್ನನ್ನು ಪ್ರತಿದಿನ ಸೇವಿಸಬೇಕೆಂದು ನನ್ನ ಎರಡು ಮಾತನ್ನು ಮುಗಿಸುತ್ತಿರುತ್ತೇನೆ. ಧನ್ಯವಾದಗಳು ಈರುಳ್ಳಿ ಆದ ಕಾವೇರಿ. ಈಗ ನಾನು ವೇದಿಕೆ ಮೇಲೆ ಬೆಂಡೆಕಾಯಿಯನ್ನು ಬರಮಾಡಿಕೊಳ್ಳುತ್ತೇನೆ. ನಮಸ್ಕಾರಗಳು. ನನ್ನ ಹೆಸರು ಬೆಂಡೆಕಾಯಿ. ನಾನು ನೋಡಲು ಸುಂದರವಾಗಿದ್ದೇನೆ. ನನ್ನ ಮೈಬಣ್ಣ ಹಸಿರು. ನನ್ನನ್ನು ತಿಂದರೆ ಜ್ಞಾನ ಶಕ್ತಿ ಚುರುಕಾಗಿರುತ್ತದೆ. ನನ್ನನ್ನು ತಿನ್ನಿ, ಆರೋಗ್ಯವಾಗಿರಿ. ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ. ಧನ್ಯವಾದಗಳು ಬೆಂಡೆಕಾಯಿ ಆದ ಅಂಕಿತಾ. ಈಗ ನಾನು ವೇದಿಕೆಯ ಮೇಲೆ ನುಗ್ಗೆಕಾಯಿಯನ್ನು ಬರಮಾಡಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನುಗ್ಗೆಕಾಯಿ. ನನ್ನ ಬಣ್ಣ ಹಸಿರು ಬಣ್ಣ. ಹಿರಿಯರೇ ವೈದ್ಯರು ತರಕಾರಿ ಜೊತೆಗೆ ಸೊಪ್ಪನ್ನು ಬೆಳೆಸುತ್ತಾರೆ. ಕೇಳಿರೋದನ್ನು ಕೇಳಿರಬಹುದಲ್ಲವೇ? ನಾನು ಗಿಡದ ಮೇಲೆ ಇರುತ್ತೇನೆ, ಸೊಪ್ಪು ಜೊತೆಗೆ ಕಾಯಿಯನ್ನು ನೀಡುತ್ತೇನೆ. ಯುಗಾದಿ ಹಬ್ಬದಲ್ಲಿ ನನ್ನನ್ನು ಬಹುಪ್ರೀತಿಯಿಂದ ಕೊಂಡೊಯ್ಯುತ್ತಾರೆ. ನನ್ನನ್ನು ಪಲ್ಯ, ಸಾಂಬಾರ್ ಮುಂತಾದ ಅಡುಗೆಗಳಿಗೆ ಬೆಳೆಸುತ್ತಾರೆ. ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು ನುಗ್ಗೆಕಾಯಿ ಆದ ಅಜಯ್. ಎಲ್ಲ ತರಕಾರಿಗಳು